हेदे कलबुर्गी नगर वर्षल सुमार 4 वर्ष आदमे दौड मटद नाटकोत्सव नड़ीत है बेरे बेरे जिले 4 तंड नावेल आयोजने कर्सकोल्ता दयमी कला प्रेक्षक ऐन विनती दयमी हेच्चिन संख्यली मक्कळु अंदरे विद्यार्थिगळु हिरियरु एल्लरू बंदु नाटक नोडबहुदु अष्टु चेन्नागिरुवंत नाटकगळु अवरु हेळिदंगे शरणर साहित्य सारुवंत नाटकगळु सामाजिक नाटकगळु मुख्यवागि हास्यभरितवादंत नाटकगळु निमगे मिस् माड्कोंड्रे तुंबा मिस् माड्कोळ्ळुत्तीरि अंत हेळोके इष्टपडुत्तीनि दयमाडि हेच्चिन संख्येयल्लि ई नाटकगळन्नु वीक्षिसि सुमारु 1000 जन कूडुवंत केपासिटि इदे इल्लि नम्म एस् एम् पंडित रंगमंदिर हत्र हत्र 800 जनरादरू सेरलि ಈ ನಾಟಕೋತ್ಸವ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 16 ರಿಂದ 19 ರವರೆಗೆ ನಡೆಯುವಂತ ನಾಟಕೋತ್ಸವಕ್ಕೆ ಸ್ವಾಗತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ ಎಲ್ಲ ಕಲಾ ಪ್ರೇಮರಿಗೆ ಪ್ರೇಮಿಗಳಿಗೆ ಸಾರ್ವಜನಿಕರಿಗೆ ನಮಸ್ಕಾರಗಳು ನಾವು ಇವತ್ತು ಫೇಸ್‌ಬುಕ್ ಅಲ್ಲಿ ಮತ್ತು ಸಾಮಾಜಿಕ ಜಾಲತಾಣದ ಮೂಲಕ ಒಂದು ಮನವಿ ಮಾಡಿಕೊಳ್ಳಕ್ಕೆ ತಮ್ಮತ್ರ ಬಂದಿದ್ದೀವಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಇದೇ ತಿಂಗಳು ಡಿಸೆಂಬರ್ 16 ರಿಂದ 19 ರವರೆಗೆ 4 ದಿನಗಳ ಕಾಲ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾಟಕೋತ್ಸವ ಹಾಗೂ ರಂಗಗೌರವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ರಂಗಾಯಣ ಕಲಬುರಗಿ ಆರ್ಟ್ ಥಿಯೇಟರ್ ನವರಂಗ ನಾಟ್ಯ ಸಂಸ್ಥೆ ಕಲಬುರಗಿ ಅಂತರಂಗ ಸಂಸ್ಥೆ ಕಲಬುರಗಿ ಸೂರ್ಯನಗರಿ ಸಾಂಸ್ಕೃತಿಕ ಸಂಘಟನೆ ಕಲಬುರಗಿ ಜನಪ್ರಿಯ ಕಲಾ ಸಂಘ ಕಲಬುರಗಿ ಒಟ್ಟು 4 ಸಂಸ್ಥೆಗಳು ಮತ್ತು ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದೊಂದಿಗೆ ಒಂದು ನಾಟಕೋತ್ಸವವನ್ನು 4 ದಿನಗಳ ಕಾಲ ಮಾಡುತ್ತಾ ಇದೀವಿ ಈ 4 ದಿನಗಳ ನಾಟಕೋತ್ಸವಕ್ಕೆ ಮೊದಲನೇ ದಿನ ದತ್ತಾತ್ರೇಯ ಪಾಟೀಲ್ ರೇವರವರು ಉದ್ಘಾಟನೆ ಮಾಡಲಿದ್ದಾರೆ ಅನಿರುದ್ಧ ಶ್ರವಣ ಅವರು ಮಾನ್ಯ ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅವರು ಉಪಸ್ಥಿತರಾಗಿರ್ತಾರೆ ಬಸವರಾಜ್ ಮತ್ತಿಮೂಡ ಅವರು ಇದಕ್ಕೆ ಉಪಸ್ಥಿತರಾಗಿರ್ತಾರೆ ಗೌರವ ಅತಿಥಿಗಳಾಗಿ ಅದರಲ್ಲಿ ಇಶಾಪಂತ್ ಮೇಡಂ ಅವರು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅವರು ತಿಪ್ಪಣ್ಣಪ್ಪ ಕಮಕನೂರ್ ಸರ್ ಅವರು ಅವಿನಾಶ್ ಕುಲಕರ್ಣಿ ಅವರು ಎಚ್ಡಿ ಪೋತೆ ಅವರು ಕನ್ನಡ ಪ್ರಾಧ್ಯಾಪಕರು ಹಿರಿಯ ಉಪನ್ಯಾಸಕರು ಗುಲ್ಬರ್ಗ ವಿಶ್ವವಿದ್ಯಾಲಯ ಅವರು ಕೆ ಲಿಂಗಪ್ಪ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಕೆ ಎಚ್ ಚನ್ನೂರ್ ಕನ್ನಡ ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರು ಡಿ ಎಂ ನದಾಪ್ ಅವರು ಮತ್ತೆ ಬಾಬ್ರು ಎಡ್ರಾಮಿ ಸರ್ ಅವರು ಮೊದಲನೇ ದಿನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುತ್ತಾರೆ ಅದರ ಜೊತೆಗೆ ಪ್ರತಿ ದಿವಸ 3 ಜನರಿಗೆ ನಾವು ರಂಗ ಗೌರವ ಕಾರ್ಯಕ್ರಮದಲ್ಲಿ ರಂಗ ಗೌರವ ಪುರಸ್ಕಾರವನ್ನು ಕೊಟ್ಟು ಸನ್ಮಾನ ಮಾಡ್ತಾ ಇದೀವಿ ಒಟ್ಟು 12 ಜನರಿಗೆ ರಂಗ ಗೌರವ ಪುರಸ್ಕಾರ ಮಾಡಿ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ ಎರಡನೇ ದಿವಸ ಕಾರ್ಯಕ್ರಮವನ್ನು ಚಂದು ಪಾಟೀಲ್ ಅವರು ಮತ್ತೆ ಶರಣು ಮೋದಿ ಸರ್ ಅವರು ಬಿ ಎಸ್ ಗಿರೀಶ್ ಸೂರ್ಯಕಾಂತ್ ನಿಂಬಳಕರ್ ಅವರು ದೇವಯ್ಯ ಗುತ್ತೇದಾರ್ ಸರ್ ಅವರು ಉದ್ಘಾಟನೆ ಮಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಮತ್ತು ಮೂರನೇ ದಿವಸ ಕೃಷ್ಣ ರೆಡ್ಡಿ ಅವರು ಜೆಡಿಎಸ್ ಮುಖಂಡರು ನೀಲಕಂಠರಾವ್ ಮುಲ್ಗೆ ಅವರು ಜಾಕಿರ್ ಹುಸೇನ್ ಸರ್ ಇನಾಮದಾರ್ ಡಿಎಸ್ಪಿ ಗುಲ್ಬರ್ಗ ಇವರು ಸುರೇಶ್ ಶರ್ಮಾ ಅವರು ಮತ್ತೆ ಭವಾನಿ ಸಿಂಗ್ ಸರ್ ಮತ್ತು ಸುರೇಶ್ ಲಿಂಗ್ಟಿ ಇನ್ನು ಇತರೆ ಅಧಿಕಾರಿಗಳು ಮೂರನೇ ದಿವಸದ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬರಲಿದ್ದಾರೆ ನಾಲ್ಕನೇ ದಿನದ ಕಾರ್ಯಕ್ರಮಕ್ಕೆ ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ವಿಧಾನ ಪರಿಷತ್ ಮಾಜಿ ಸದಸ್ಯರು ಅವರು ಸಮಾರೋಪ ಕಾರ್ಯಕ್ರಮದ ಉದ್ಘಾಟಕರು ಮತ್ತೆ ಶಿವಶರಣಪ್ಪ ಮುಳೆಗ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರು ಉಪನಿರ್ದೇಶಕ ಅವರು ಇರ್ತಾರೆ ಅಜೀಂ ಪಾಷಾ ಕೇಂದ್ರೀಯ ವಿಶ್ವವಿದ್ಯಾಲಯದ ಉಪನ್ಯಾಸಕರು ಶರಣಬಸಪ್ಪ ಭಜಂತ್ರಿ ಡಿವೈಎಸ್ಪಿ ಪೊಲೀಸ್ ತರಬೇತಿ ಕೇಂದ್ರ ಕಲಬುರಗಿ ದತ್ತಪ್ಪ ಸಾಗನೂರ್ ಶಿವರಂಜನ್ ಸತ್ಯಂಪೇಟ್ ಪ್ರೇಮಾನಂದ್ ಚುಂಚೋಳಿಕರ್ ಹಾಗೂ ಇನ್ನಿತರೆ ಗಣ್ಯರು ಈ ಕಾರ್ಯಕ್ರಮದಲ್ಲಿರ್ತಾರೆ ಹಾಗಾಗಿ ಎಲ್ಲ ಗುಲ್ಬರ್ಗ ನಗರದ ಜಿಲ್ಲೆಯ ವಿದ್ಯಾರ್ಥಿ ಯುವಜನರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಾಟಕ ನೋಡಲಿಕ್ಕೆ ಬರಬೇಕು ಅಂತೇಳಿ ತಮ್ಮ ಹತ್ರ ಈ ಒಂದು ಸಾಮಾಜಿಕ ಚಾನೆಲ್ ತಾಣದ ಮೂಲಕ ತಮ್ಮ ಹತ್ರ ಮನವಿ ಮಾಡಿಕೊಳ್ತೀವಿ 4 ದಿನದ ನಾಟಕೋತ್ಸವದಲ್ಲಿ ಉತ್ತಮ ಹಾಸ್ಯಭರಿತ ನಾಟಕಗಳು ಮತ್ತು ಸಾಮಾಜಿಕ ಜವಾಬ್ದಾರಿ ಮತ್ತು ವಚನ ಚಳವಳಿಯ ಹಿನ್ನೆಲೆ ಇರತಕ್ಕಂಥ ನಾಟಕಗಳನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿ ರಂಗಾಯಣದ ಎಸ್ ಎಂ ಪಂಡಿತ್ ರಂಗಮಂದಿರಕ್ಕೆ ಬಂದು ನಾಟಕಗಳನ್ನು ವೀಕ್ಷಣೆ ಮಾಡಬೇಕು ಸಾಯಂಕಾಲ 6:30ಕ್ಕೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಆಯೋಜಕರ ಪರವಾಗಿ ನಾನು ಸುನೀಲ್ ಮಾನ್ಪಡೆ ಮತ್ತು ಶ್ರೀಹರಿ ಎಸ್ ಬಿ ಹರಿಕೃಷ್ಣ ಅವರು ಕೂಡಿ ತಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ